ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಎಸ್ಆರ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಅನೇಕರಿಗೆ ಶಿವ ಹಾಗೂ ವಿಷ್ಣುವಿನ ನಡುವೆ ಯಾರು ಮೊದಲು ಜನಿಸಿದರು, ಇಬ್ಬರಲ್ಲಿ ಯಾರು ಶ್ರೇಷ್ಠರು, ಸೃಷ್ಟಿಗೆ ಮೂಲ ಯಾರು ಎಂಬ ಸಂದೇಹಗಳಿವೆ. ಶಿವಪುರಾಣದ ಪ್ರಕಾರ ಶಿವನೇ ಆದಿ, ಶಿವನೇ ಅಂತ್ಯ. ವಿಷ್ಣು ಪುರಾಣ ಭಾಗವತ ಪುರಾಣದ ಪ್ರಕಾರ ವಿಷ್ಣುವೇ ಆದಿಪುರುಷ. ಇವರಿಬ್ಬರೂ ಅಲ್ಲದೆ ಸೃಷ್ಟಿಗೆ ಮೂಲ ಬೇರೊಬ್ಬರಿದ್ದಾರೆಂದು ಋಗ್ವೇದ ಹೇಳುತ್ತಿದೆ. ಋಗ್ವೇದದ ಪ್ರಕಾರ ಸೃಷ್ಟಿಗೆ ಮೂಲ ಯಾರೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಋಗ್ವೇದದ ಪ್ರಕಾರ ಸಮಯ ಕಾಂತಿ ಏನೂ ಇಲ್ಲದೆ ಶೂನ್ಯ ಮಾತ್ರವೇ ಎಲ್ಲೆಡೆಯೂ ತುಂಬಿರುವಾಗ ಈ ಸೃಷ್ಟಿ ಪ್ರಾರಂಭವಾಯಿತು. ಕಾಸ್ಮಿಕ್ ಎನರ್ಜಿ ಹಾಗೂ ಕಡುಗತ್ತಲಿನಿಂದ ಶೂನ್ಯವು ತುಂಬಿತ್ತು. ಆ ಸಮಯದಲ್ಲಿದ್ದ ಏಕೈಕ ಭಗವಂತನೆಂದರೆ ಸದಾಶಿವ. ಸದಾಶಿವ ಕಾಲಚಕ್ರ ಹಾಗೂ ಕರ್ಮಗಳಿಗೆ ಅಧಿಪತಿ. ಸದಾಶಿವನಿಗೆ ಆದಿ ಅಂತ್ಯ ಇರುವುದಿಲ್ಲ. ಅದರ ನಂತರ ಸ್ತ್ರೀ ಶಕ್ತಿಯೊಂದು ಸದಾಶಿವನಿಂದ ಉದ್ಭವಿಸುತ್ತಾರೆ. ಆ ಶಕ್ತಿಯನ್ನೇ ಶಿವ ಎಂದು ಕರೆಯುತ್ತಾರೆ. ಇಲ್ಲಿ ಶಿವ ಎಂದರೆ ಸದಾಶಿವನ ಸ್ತ್ರೀ ಶಕ್ತಿ ಎಂದರ್ಥ. ಇದನ್ನು ನೀವು ನೆನಪಿಟ್ಟುಕೊಳ್ಳಿ. ಸುಪ್ರಸಿದ್ಧ ಜ್ಞಾನಿಯಾದ ಸದಾಶಿವ ಸ್ತ್ರೀ ಶಕ್ತಿಯಾದ ಶಿವಳೊಂದಿಗೆ ಈ ರೀತಿ ಹೇಳುತ್ತಾರೆ. ಶಿವ, ನಾನು ನಿನ್ನನ್ನು ಸೃಷ್ಟಿಸಲಿಲ್ಲ. ನೀನು ಈ ವಿಶ್ವದಲ್ಲಿ ಇದಕ್ಕಿಂತಲೂ ಮುಂಚಿನಿಂದಲೂ ಇರುವೆ. ನೀನು ನನ್ನ ಶಕ್ತಿ, ನಿನ್ನೊಳಗೆ ನಾನಿದ್ದೇನೆ, ನನ್ನೊಳಗೆ ನೀನಿರುವೆ ಎಂದು. ಆಗ ಸ್ತ್ರೀ ಶಕ್ತಿಯಾದ ಶಿವ, ಓ ದೇವ, ನೀವು ವಿಶ್ವಶಕ್ತಿಗೆ ಮೂಲಾಧಾರ ಎಂದು ಹೇಳುತ್ತಾರೆ. ಆಗ ಸದಾಶಿವ, ಹೌದು, ನಾನು ವಿಶ್ವಶಕ್ತಿಗೆ ಮೂಲ, ಅದಕ್ಕೆ ಆಧಾರ ನೀನೇ ಎಂದು ಹೇಳುತ್ತಾರೆ. ಈ ಸಂಭಾಷಣೆಯ ನಂತರ ಇಬ್ಬರೂ ಸೇರಿಕೊಂಡು ಕೆಲ ಪ್ರಾಥಮಿಕ ಅಂಶಗಳನ್ನು ಸೃಷ್ಟಿಸುತ್ತಾರೆ. ಪ್ರಾರಂಭ ಹಾಗೂ ಅಂತ್ಯ ಇರುವಂತಹ ಪರಿಪೂರ್ಣವಾದ ಪದಾರ್ಥಗಳನ್ನು ಸೃಷ್ಟಿಸುತ್ತಾರೆ. ಇಬ್ಬರೂ ಸೇರಿ ಮೂರನೇ ಶಕ್ತಿಯೊಂದನ್ನು ಸೃಷ್ಟಿಸಬೇಕೆಂದು ತೀರ್ಮಾನಿಸುತ್ತಾರೆ. ಸದಾಶಿವ ಹಾಗೂ ಸ್ತ್ರೀ ಶಕ್ತಿಯ ಆಲೋಚನೆಗಳಿಂದ ಒಂದು ಮಹಾಸಮುದ್ರ ಮಧುರವಾದ ಅಲೆಗಳಿಂದ ಉದ್ಭವಿಸುತ್ತದೆ. ಆ ಮಹಾಸಮುದ್ರದ ಆಳದಿಂದ ಒಬ್ಬ ಮಹಾಪುರುಷ ಆವಿರ್ಭವಿಸುತ್ತಾರೆ. ಅವರು ಆದಿಶೇಷನನ್ನು ಹಾಸಿಗೆ ಮಾಡಿಕೊಂಡು ಅದರ ಮೇಲೆ ವಿಶ್ರಾಂತಿ ಪಡೆಯುತ್ತಾ ಕಾಣಿಸುತ್ತಾರೆ. ಅವರಿಂದ ಚಿಮ್ಮುತ್ತಿದ್ದಂತಹ ಪ್ರಕಾಶವು ಎಲ್ಲೆಡೆಯೂ ವ್ಯಾಪಿಸುತ್ತದೆ. ಅವರ ಮುಖ ಬಹಳನೇ ಪ್ರಕಾಶವಂತವಾಗಿರುತ್ತದೆ. ಅವರ ಕಣ್ಣುಗಳು ಬಹಳ ಆಳವಾಗಿರುತ್ತವೆ, ಅಂದರೆ ತಾವರೆ ಹೂವಿನಂತೆ. ಅವರು ಮಧುರವಾದ ಕಂಠದಿಂದ, ನಾನು ಯಾರು, ನನ್ನ ಕೆಲಸ ಏನೆಂದು ಕೇಳುತ್ತಾರೆ. ಆಗ ಸದಾಶಿವ ಒಂದು ಬೆಳಕಿನ ರೂಪದಲ್ಲಿ ಕಾಣಿಸಿಕೊಂಡು, ನೀವು ಸರ್ವಜ್ಞಾನಿ, ನೀವು ವಿಷ್ಣು ಎಂಬ ಹೆಸರಿನಿಂದ ಕರೆಯಲ್ಪಡುತ್ತೀರಿ, ನಿಮಗೆ ಇನ್ನೂ ಅನೇಕ ಹೆಸರುಗಳಿರುತ್ತವೆ, ನೀವು ತಪಸ್ಸಿನಿಂದ ಜ್ಞಾನವನ್ನು ಶೇಖರಿಸುತ್ತೀರಿ ಎಂದು ಹೇಳುತ್ತಾರೆ. ಅದನ್ನು ಕೇಳಿದ ನಂತರ ಶ್ರೀ ಮಹಾವಿಷ್ಣು ಎಷ್ಟೋ ಸಾವಿರ ದೈವಿಕ ಸಂವತ್ಸರಗಳ ಕಾಲ ಕಠಿಣವಾದ ತಪಸ್ಸು ಮಾಡುತ್ತಾರೆ. ಆ ಸಮಯದಲ್ಲಿ ಅವರ ಶರೀರದಿಂದ ಅನೇಕ ಸಮುದ್ರಗಳು ಹುಟ್ಟಿಬರುತ್ತವೆ. ಅವರ ಶರೀರದಿಂದ 24 ಅಂಶಗಳು ಆವಿರ್ಭವಿಸುತ್ತವೆ. ವಿಷ್ಣು ಅವರ ಶರೀರದಿಂದ ಬಂದ ಆಧ್ಯಾತ್ಮಿಕ ನೀರಿನಲ್ಲಿ ಶೇಷನ ಮೇಲೆ ನಿದ್ರಿಸುತ್ತಾರೆ. ಹೀಗೆಯೇ ಅನೇಕ ಯುಗಗಳು ಕಳೆದ ನಂತರ ಅವರ ಅಂತರ್ಗತ ಶಕ್ತಿಯ ಕಾರಣದಿಂದ ತಾವರೆಯಂತಹ ಅವರ ಕಣ್ಣುಗಳನ್ನು ತೆರೆಯುತ್ತಾರೆ. ಆಗ ವಿಶ್ವವೆಲ್ಲವೂ ಪ್ರತಿಸ್ಪಂದಿಸುತ್ತದೆ. ಆ ಸಮಯದಲ್ಲಿ ವಿಷ್ಣು ಅವರೊಳಗೆ ಒಂದು ವಿಷಯವನ್ನು ಗಮನಿಸುತ್ತಾರೆ. ಅದೇ ಅವರ ನಾಭಿಯಿಂದ ಬೆಳೆದಿದ್ದಂತಹ ತಾವರೆ ಹೂವು. ಆ ಹೂವು ವಿಶ್ವವಿಡೀ ವ್ಯಾಪಿಸಿತ್ತು. ಆ ಹೂವಿನ ರೆಕ್ಕೆಗಳು ಅರಳಿ ಅದರೊಳಗಿನಿಂದ ಅದ್ಭುತವಾದ ಶಕ್ತಿಯೊಂದು ಉದ್ಭವಿಸಿತು. ಅವರೇ ಬ್ರಹ್ಮದೇವರು. ಅವರ 4 ತಲೆಗಳು 4 ದಿಕ್ಕುಗಳನ್ನು ಸೂಚಿಸುತ್ತಿತ್ತು. 5ನೇ ತಲೆ ಪ್ರತಿದಶೆಯಾಗಿತ್ತು. ಈ ರೀತಿ ಪಂಚಮುಖಿಯಾಗಿ ಬ್ರಹ್ಮ ಆವಿರ್ಭವಿಸಿದರು. ಬ್ರಹ್ಮದೇವರು ಅವರೇ ಮೊದಲು ಎಂಬ ಭ್ರಮೆಯಲ್ಲಿದ್ದರು. ಅವರು ಯಾರು, ಅವರ ಮೂಲವೇನು ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಕೆಲ ವರ್ಷಗಳ ನಂತರ ಈ ಹೂವಿನ ಕೆಳಗೆ ಏನಿದೆ ಎಂದು ತಿಳಿದುಕೊಳ್ಳಲು ಹೂವಿನ ಕಡ್ಡಿಯನ್ನು ಹಿಡಿದುಕೊಂಡು ಕೆಳಗೆ ಇಳಿಯುತ್ತಾರೆ ಬ್ರಹ್ಮದೇವರು. ಆದರೆ ಎಷ್ಟೇ ಯುಗಗಳು ಪ್ರಯಾಣಿಸಿದರೂ ಅವರಿಂದ ಕಮಲದ ಬುಡ ತಲುಪಲು ಸಾಧ್ಯವಾಗುವುದಿಲ್ಲ. ಇನ್ನು ಬೇಸರಗೊಂಡು ಮತ್ತೆ ಮೊದಲಿನ ಜಾಗಕ್ಕೆ ಬರುತ್ತಾರೆ. ಆಗ ಶಿವ ಮತ್ತೆ ಬೆಳಕಿನ ರೂಪದಲ್ಲಿ ಕಾಣಿಸಿಕೊಂಡು, ನೀನು ತಪಸ್ಸಿನಿಂದ ಜ್ಞಾನವನ್ನು ಶೇಖರಿಸು ಎಂದು ಹೇಳುತ್ತಾರೆ. ಬ್ರಹ್ಮದೇವರು 100 ಹೆಚ್ಚು ದೈವಿಕ ವರ್ಷಗಳು ತಪಸ್ಸು ಮಾಡುತ್ತಾರೆ.
ಅದರ ನಂತರ ದೈವಿಕ ಜ್ಞಾನ ಬ್ರಹ್ಮದೇವರ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ. ಅನೇಕ ವರ್ಷಗಳಿಂದ ಅವರಿಂದ ತಿಳಿದುಕೊಳ್ಳಲಾಗದ ನಿಜವನ್ನು ಆಗ ತಿಳಿದುಕೊಳ್ಳುತ್ತಾರೆ. ಆದಿಶೇಷನ ಮೇಲೆ ನಿದ್ರಿಸುತ್ತಿರುವ ವಿಷ್ಣುವನ್ನು ನೋಡುತ್ತಾರೆ. ವಿಷ್ಣುವಿನ ಮುಖ ತೇಜಸ್ಸಿನಿಂದ ಹೊಳೆಯುತ್ತಿರುತ್ತದೆ. ಅವರ ನಾಭಿಯಿಂದ ಬಂದ ಕಮಲದಿಂದಲೇ ಅವರಿರುವುದು ಎಂದು ತಿಳಿದುಕೊಂಡ ಬ್ರಹ್ಮದೇವರು ಈ ರೀತಿ ಕೇಳುತ್ತಾರೆ, ನೀವು ಯಾರು, ನಾನು ಯಾರು, ನನ್ನ ಕರ್ತವ್ಯ ಏನು ಎಂದು. ಆಗ ಶ್ರೀ ಮಹಾವಿಷ್ಣು, ಹೆದರಬೇಡ, ನಿನ್ನನ್ನು ಸೃಷ್ಟಿಸಿದವನು ನಾನು, ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಅದಾಗಲೇ ಬ್ರಹ್ಮದೇವರ ಮನಸ್ಸೆಲ್ಲವೂ ಅಹಂಕಾರದಿಂದ ತುಂಬಿ ಹೋಗಿತ್ತು. ಹಾಗಾಗಿ ಬ್ರಹ್ಮದೇವರು ಶ್ರೀ ಮಹಾವಿಷ್ಣುವಿನೊಂದಿಗೆ, ನನ್ನನ್ನು ಸೃಷ್ಟಿಸಲು ನೀವು ಯಾರು, ನಾನು ಸರ್ವಜ್ಞಾನಿ, ನಾನು ನಾನಾಗಿಯೇ ಜನಿಸಿದವನು, ನಾನೇ ಪಿತಾಮಹ ಎಂದು ಹೇಳುತ್ತಾರೆ. ಆಗ ವಿಷ್ಣು, ಓ ಪಿತಾಮಹ, ನೀನು ತಾವರೆ ಹೂವಿನಿಂದ ಉದ್ಭವಿಸಿರುವೆಂದು ನಿನಗೆ ಗೊತ್ತ, ಆದರೆ ಆ ತಾವರೆ ಹೂವು ಬಂದಿರುವುದು ನನ್ನ ನಾಭಿಯಿಂದ ಎಂಬುದು ನೆನಪಿಟ್ಟುಕೋ. ನನ್ನ ಮಾಯೆಗೆ ಆಧಾರ ನೀನು, ನೀನು ಮೊದಲು ನಿಜ ಏನೆಂದು ತಿಳಿದುಕೋ ಎಂದು ಬುದ್ಧಿ ಹೇಳುತ್ತಾರೆ. ಇದನ್ನು ಕೇಳಿದ ಬ್ರಹ್ಮದೇವರು ಕೋಪಗೊಂಡು ವಿಷ್ಣುವಿನೊಂದಿಗೆ ವಿವಾದಕ್ಕಿಳಿಯುತ್ತಾರೆ. ಆ ಸಮಯದಲ್ಲಿ ಸದಾಶಿವ ಅನಂತವಾದ ಭಾರೀ ಅಗ್ನಿಸ್ತಂಭದ ರೂಪದಲ್ಲಿ ಕಾಣಿಸುತ್ತಾರೆ. ಬ್ರಹ್ಮದೇವರು ಹಾಗೂ ಶ್ರೀ ಮಹಾವಿಷ್ಣು ಆ ಅಗ್ನಿಸ್ತಂಭವನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾರೆ. ಆ ಸ್ತಂಭದ ಆದಿ ಹಾಗೂ ಅಂತ್ಯ ಕಂಡುಹಿಡಿಯುವಂತೆ ಸದಾಶಿವನ ಸ್ವರ ಆದೇಶಿಸುತ್ತದೆ. ಆಗ ಬ್ರಹ್ಮದೇವರು ಸ್ತಂಭದ ಮೇಲ್ಭಾಗಕ್ಕೆ ಹೋಗುತ್ತಾರೆ, ವಿಷ್ಣು ಸ್ತಂಭದ ಕೆಳಭಾಗಕ್ಕೆ ಹೋಗುತ್ತಾರೆ. ಇದೇ ರೀತಿ ಅನೇಕ ಯುಗಗಳು ಕಳೆದು ಹೋಗುತ್ತವೆ, ಆದರೆ ಆ ಸ್ತಂಭದ ಆದಿ ಅಂತ್ಯ ಮಾತ್ರ ಕಂಡುಹಿಡಿಯಲಾಗುವುದಿಲ್ಲ. ಬ್ರಹ್ಮದೇವರು ಅವರ ಸೋಲನ್ನು ಒಪ್ಪಿಕೊಂಡು ಹಿಂದಿರುಗಿ ಬರುತ್ತಿರುವಾಗ ದಾರಿಯಲ್ಲಿ ತಾಳೆ ಹೂವೊಂದು ಕಾಣಿಸುತ್ತದೆ. ಆ ತಾಳೆ ಹೂವಿಗೆ ಅಗ್ನಿಸ್ತಂಭದ ಆದಿ ನೋಡಿದಂತೆ ಸುಳ್ಳು ಹೇಳುವಂತೆ ಬ್ರಹ್ಮದೇವರು ಹೇಳುತ್ತಾರೆ. ಅದನ್ನು ತಾಳೆ ಹೂವು ಒಪ್ಪಿಕೊಳ್ಳುತ್ತದೆ. ಇನ್ನು ಮತ್ತೆ ಮೊದಲ ಜಾಗಕ್ಕೆ ಬಂದು ವಿಷ್ಣುವಿನ ಬಳಿ ಅಗ್ನಿಸ್ತಂಭದ ಆದಿ ನೋಡಿದಂತೆ ಬ್ರಹ್ಮದೇವರು ಹಾಗೂ ತಾಳೆ ಹೂವು ಸುಳ್ಳು ಹೇಳುತ್ತವೆ. ಆಗ ವಿಷ್ಣು ಬ್ರಹ್ಮನನ್ನು ಮೆಚ್ಚಿಕೊಂಡು, ನನ್ನಿಂದ ಈ ಸ್ತಂಭದ ಆಳ ಕಂಡುಹಿಡಿಯಲಾಗಲಿಲ್ಲ ಎಂದು ನಿಜ ಹೇಳುತ್ತಾರೆ. ಸರ್ವಾಂತರ್ಯಾಮಿಯಾದ ಸದಾಶಿವನಿಗೆ ಬ್ರಹ್ಮದೇವರು ಹೇಳಿದ್ದು ಸುಳ್ಳೆಂದು ಗೊತ್ತು. ಆಗ ಸದಾಶಿವ ಬ್ರಹ್ಮನೊಂದಿಗೆ, ಬ್ರಹ್ಮ, ನಿನ್ನ ಮಾತು ಅಪ್ಪಟ ಸುಳ್ಳು, ಹಾಗಾಗಿ ಮೂರು ಲೋಕಗಳಲ್ಲಿ ನಿನ್ನನ್ನು ಯಾರೂ ಪೂಜಿಸುವುದಿಲ್ಲ ಎಂದು ಶಪಿಸುತ್ತಾರೆ. ಬ್ರಹ್ಮದೇವರಿಗೆ ಬೆಂಬಲ ಕೊಟ್ಟ ತಾಳೆ ಹೂವಿಗೆ ದೈವಿಕ ಪೂಜೆಗಳಿಗೆ ನೀನು ಉಪಯೋಗಕ್ಕೆ ಬರುವುದಿಲ್ಲ ಎಂದು ಶಪಿಸುತ್ತಾರೆ. ಅದರ ನಂತರ ಸದಾಶಿವ ಶ್ರೀ ಮಹಾವಿಷ್ಣು ಹಾಗೂ ಬ್ರಹ್ಮದೇವರೊಂದಿಗೆ ಹೀಗೆ ಹೇಳುತ್ತಾರೆ, ನಾನೇ ಬ್ರಹ್ಮ, ನಾನೇ ವಿಷ್ಣು, ನಾನೇ ಬೆಳಕು, ನಾನೇ ಕತ್ತಲು, ಈ ಅಗ್ನಿಸ್ತಂಭವೂ ನಾನೇ, ನನ್ನನ್ನು ಆಕಾರವಿಲ್ಲದ ಲಿಂಗರೂಪದಲ್ಲಿ ಪೂಜಿಸುತ್ತಾರೆ ಎಂದು ಹೇಳುತ್ತಾರೆ. ಆಗ ಬ್ರಹ್ಮದೇವರು ಹಾಗೂ ವಿಷ್ಣು, ನಾವು ಪೂಜಿಸಲು ನೀವೊಂದು ಆಕಾರದಂತೆ ಬದಲಾಗಿ ಎಂದು ಕೇಳುತ್ತಾರೆ. ಆಗ ಸದಾಶಿವ, ನಾನು ರುದ್ರನಂತೆ ಅವತರಿಸುತ್ತೇನೆ, ನಾವು ಮೂವರು ತ್ರಿಮೂರ್ತಿಗಳಂತೆ ಕರೆಸಿಕೊಳ್ಳುತ್ತೇವೆ, ಈ ರೂಪವು ರೂಪವಿಲ್ಲದ ಸದಾಶಿವನ ಶಕ್ತಿಗೆ ಸಮಾನವಾಗಿರುತ್ತದೆ, ಹಾಗಾಗಿ ರುದ್ರನನ್ನು ಮಹಾದೇವ ಅಥವಾ ಶಿವ ಎಂದು ಕರೆಯಬಹುದು. ವಿಷ್ಣು ಹಾಗೂ ಶಿವನಿಗೆ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ವಿಷ್ಣುವನ್ನು ಪೂಜಿಸಿದರೆ ಶಿವನನ್ನು ಪೂಜಿಸಿದಂತೆ, ಶಿವನನ್ನು ಪೂಜಿಸಿದರೆ ವಿಷ್ಣುವನ್ನು ಪೂಜಿಸಿದಂತೆಯೇ ಎಂದು ಸದಾಶಿವ ಹೇಳುತ್ತಾರೆ. ಸದಾಶಿವ ಹಾಗೂ ಸ್ತ್ರೀಶಕ್ತಿಯ ಆದೇಶದ ಮೇರೆಗೆ ಸೃಷ್ಟಿಸುವ ಜವಾಬ್ದಾರಿಯನ್ನು ಬ್ರಹ್ಮದೇವರು ಒಪ್ಪಿಕೊಳ್ಳುತ್ತಾರೆ. ಜೀವನ ಸಂರಕ್ಷಣಾ ಜವಾಬ್ದಾರಿಯನ್ನು ಶ್ರೀ ಮಹಾವಿಷ್ಣುವಿಗೆ ಒಪ್ಪಿಸುತ್ತಾರೆ. ಅದರ ನಂತರ ಸದಾಶಿವ ರುದ್ರನನ್ನು ಸೃಷ್ಟಿಸುತ್ತಾರೆ, ಅವರಿಗೆ ಸೃಷ್ಟಿ ಅಂತ್ಯದ ಜವಾಬ್ದಾರಿಯನ್ನು ವಹಿಸುತ್ತಾರೆ. ಅದರ ನಂತರ ಸದಾಶಿವ ಹಾಗೂ ಸ್ತ್ರೀಶಕ್ತಿ ಮಾಯವಾಗುತ್ತಾರೆ. ಇದರ ಪ್ರಕಾರ ಸದಾಶಿವ ಹಾಗೂ ಸ್ತ್ರೀಶಕ್ತಿಗೆ ರೂಪವಿಲ್ಲ, ಅವರೇ ಈ ಸೃಷ್ಟಿಯ ಮೂಲ, ಅವರೇ ತ್ರಿಮೂರ್ತಿಗಳನ್ನು ಸೃಷ್ಟಿಸಿರುವವರು. ಇದರ ಬಗ್ಗೆ ನಿಮಗೆ ಋಗ್ವೇದದಲ್ಲಿ ಮಾಹಿತಿ ಸಿಗುತ್ತದೆ. ನಮಗೆ ಗೊತ್ತಿರುವಂತೆ ಪುರಾಣಗಳಿಗಿಂತಲೂ ಮೊದಲು ವೇದಗಳೇ ಬಂದಿರುವುದು. ವೇದಗಳ ಪ್ರಕಾರ ಸದಾಶಿವನೇ ಮೂಲ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.